ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ನಾನು ತುಂಬಾನೇ ಹೆಲ್ದಿ ಫುಡ್ ಅನ್ನ ತಗೊಳ್ತಾ ಇರ್ತೀನಿ, ತುಂಬಾ ಒಳ್ಳೆಯ ದಿನಚರಿಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದೀನಿ, ಆದ್ರೂ ನನ್ಗೆ ಯಾಕೆ ರೋಗಗಳು, ಆದ್ರೂ ನನ್ಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲಿ ಬಂದೇ ಬಂದಿರುತ್ತೆ. ನೋಡಿ ವೀಕ್ಷಕರೇ, ನಮ್ಮ ದೇಹದಲ್ಲಿ ರೋಗಗಳು ಉತ್ಪತ್ತಿ ಆಗ್ಲಿಕ್ಕೆ ಕೇವಲ ನಮ್ಮ ಆಹಾರ ಅಥವಾ ಕೇವಲ ನಮ್ಮ ದಿನಚರಿ ಒಂದೇ ಕಾರಣ ಅಲ್ಲ. ನಮ್ಮ ದೇಹದಲ್ಲಿ ಈ ದೋಷಗಳು ವೈಪರೀತ್ಯಕ್ಕೆ ಒಳಗಾಗ್ಲಿಕ್ಕೆ, ನಮ್ಮ ದೇಹದಲ್ಲಿರುವಂತಹ ವಾತ ಪಿತ್ತ ಕಫ ದೋಷಗಳು, ಮನಸ್ಸಿನ ಸತ್ವ ರಜಸ್ ಹಾಗೂ ತಮೋ ಗುಣಗಳು ಬದಲಾವಣೆ ವ್ಯತ್ಯಾಸ ಆಗ್ಲಿಕ್ಕೆ ಹಲವಾರು ಕಾರಣಗಳು ಇದ್ದೇ ಇರುತ್ತೆ. ಅದರಲ್ಲಿ ಒಂದಾದಂತಹ ಅಷ್ಟ ಮಹಾದೋಷಕರ ಭಾವಗಳನ್ನ, ಅಂದ್ರೆ ಮಹಾದೋಷಕರ ಭಾವಗಳು ಅಂತಂದ್ರೆ ಏನು? ಮಹಾದೋಷಕರ ಭಾವಗಳು ಅಂತಂದ್ರೆ ನಮ್ಮ ದೇಹದಲ್ಲಿನ ಧಾತುಗಳನ್ನ, ಅಂದ್ರೆ ಸಪ್ತ ಧಾತುಗಳನ್ನ, ತ್ರಿದೋಷಗಳನ್ನ, ತ್ರಿಮಲಗಳನ್ನ ಹಾಗೂ ದೇಹದ ಪ್ರತಿಯೊಂದು ಅಂಗಾಂಗವನ್ನ ದೂಷೀಕರಣಗೊಳಿಸುವಲ್ಲಿ ಮಹತ್ ಆದದ್ದು, ತುಂಬಾನೇ ಅತ್ಯಂತ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸಿದಂತಹ 8 ಭಾವಗಳನ್ನ ಹೇಳಿದ್ದಾರೆ. ಇವುಗಳನ್ನ ವರ್ಜ್ಯ ಮಾಡಬೇಕು ಅಂತ ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದ್ರೆ ವರ್ಜ್ಯಕರ ಭಾವ ಅಥವಾ 8 ಮಹಾದೋಷಕರ ಭಾವಗಳು, ಇವುಗಳನ್ನ ನಾವು ತ್ಯಜಿಸಬೇಕು ಅನ್ನುವಂತಹ ಉಲ್ಲೇಖ ಆಯುರ್ವೇದದಲ್ಲಿ ಸಿಗತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ 8 ಮಹಾದೋಷಕರ ಭಾವಗಳು ಯಾವ್ಯಾವುದು, ಆ ಯಾವ್ಯಾವ ವಿಷಯಗಳನ್ನ ನಾವು ದೂರ ಇಡಬೇಕು, ತ್ಯಜಿಸಬೇಕು ಅನ್ನುವಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ಹಾಗಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಯಬೇಕು ಅಂತಂದ್ರೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಅಷ್ಟೇ ಅಲ್ಲದೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡ್ತಾ ಇದ್ದಲ್ಲಿ ಈಗಲೇ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರಬೇಕು ಅಂದ್ರೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಆಯುರ್ವೇದ ಅನ್ನುವಂಥದ್ದು ಎಲ್ಲ ರೀತಿಯ ನಮ್ಮ ಆರೋಗ್ಯ, ನಮ್ಮ ಮನಸ್ಸು, ನಮ್ಮ ಆಧ್ಯಾತ್ಮಿಕ ಸಾಧನೆ, ಇನ್ ಟೋಟಲ್ ಹೇಳೋದಾದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಒಂದೊಂದು ಸಿದ್ಧಿಗಾಗಿ ನಮ್ಮ ದೇಹವನ್ನ ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು, ಧರ್ಮ ಸಾಧನೆಗೆ, ಅರ್ಥ ಸಾಧನೆಗೆ, ಕಾಮ ಸಾಧನೆಗೆ ಹಾಗೂ ಮೋಕ್ಷ ಸಾಧನೆಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಈ ದೇಹವನ್ನ ಯಾವ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳ್ಕೊಡುವಂಥದ್ದೇ ಆಯುರ್ವೇದ. ಎಲ್ಲ ಆಯುರ್ವೇದದ ವಿಷಯಗಳು ಕೂಡ ಹಲವಾರು ಸಂಹಿತೆಗಳಲ್ಲಿ ಈಗಾಗಲೇ ಬರೆಯಲ್ಪಟ್ಟಿದೆ. ಅದರಲ್ಲಿ ಎಷ್ಟೋ ಸಂಹಿತೆಗಳು ನಾಶವಾಗಿದೆ, ಕೆಲವೊಂದು ಸಂಹಿತೆಗಳು ನಮಗೆ ಲಭ್ಯ ಇದೆ. ಅಂತಹ ಸಂಹಿತೆಗಳಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ರೆಫರೆನ್ಸ್ಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತಿನ ದಿನ ನಾವು ಮಾತಾಡ್ತಾ ಇರುವಂತಹ ವಿಷಯ ಅಷ್ಟ ಮಹಾದೋಷಕರ ಭಾವ. ಈ 8 ವಿಷಯಗಳು ಯಾವ್ಯಾವುದು, ಈ ಯಾವ 8 ವಿಷಯಗಳು ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಿನ ದೋಷವನ್ನ ಮಲಿನಗೊಳಿಸಲಿಕ್ಕೆ ಕಾರಣ ಆಗತ್ತೆ, ನಮ್ಮ ಧಾತುಗಳನ್ನ, ನಮ್ಮ ಅಂಗಾಂಗಗಳನ್ನ, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳನ್ನ ಹಾಳು ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಈ ಮಹಾದೋಷಕರ ಭಾವಗಳು ಯಾವುದು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ನೋಡಿ, ಆಯುರ್ವೇದ ಶ್ಲೋಕ ಏನ್ ಹೇಳತ್ತೆ ಅಂತಂದ್ರೆ, ಉಚ್ಚೈರ್ ಭಾಷ್ಯಂ ರಥ ಕ್ಷೋಭಂ ಅತಿಚಂಕ್ರಮಣ ಆಸನೈಹಿ ಅಜೀರ್ಣ ಅಹಿತ ಭೋಜ್ಯೇಚ ದಿವಾ ಸ್ವಪ್ನಂ ಸ ಮೈಥುನಂ. ಈ ಒಂದು ಶ್ಲೋಕದಲ್ಲಿ ಕೇವಲ 2 ಲೈನ್ಗಳಲ್ಲಿ 8 ವಿಷಯಗಳನ್ನ ಹೇಳಿದ್ದಾರೆ. ಈ 8 ವಿಷಯಗಳನ್ನ ನೀವು ತ್ಯಜಿಸಿದ್ರೆ ನಿಮ್ಮ ದೇಹದ ದೋಷಗಳು ಹಾಗೂ ಧಾತುಗಳು ಮಲಿನೀಕರಣ ಆಗುವುದನ್ನ ನೀವು ತಡೆಗಟ್ಟಬಹುದು ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಬರುವಂಥದ್ದೇ ಉಚ್ಚೈ ಭಾಷ್ಯಂ, ಜೋರು ಜೋರಾಗಿ ಮಾತನಾಡುವಂಥದ್ದು, ಅತಿಯಾಗಿ ಮಾತನಾಡುವಂಥದ್ದು, ಅಥವಾ ಯಾವಾಗಲೂ ನಾವು ಸಿಟ್ಟಲ್ಲಿಯೇ, ಕೋಪದಲ್ಲಿಯೇ, ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಅತ್ಯಂತ ದೊಡ್ಡದಾಗಿ ನಾವು ಮಾತನಾಡ್ತಾ ಇದ್ರೆ, ಆ ಉಚ್ಚೈ ಭಾಷ್ಯಂ ಅತಿಯಾಗಿ ದೊಡ್ಡದಾಗಿ ಮಾತನಾಡೋದ್ರಿಂದ ನಮ್ಮ ದೇಹದಲ್ಲಿ ಮಹಾದೋಷಗಳು ಉತ್ಪತ್ತಿಯಾಗತ್ತೆ. ನಿಮ್ಮ ದೇಹದ ದೋಷಗಳು, ಧಾತುಗಳು ಮಲಿನೀಕರಣ ಆಗ್ಲಿಕ್ಕೆ ನೀವು ಜೋರಾಗಿ ಮಾತನಾಡುವುದು ಕೂಡ ಒಂದು ಕಾರಣ ಆಗಿರ್ಬೋದು. ಹಾಗಾಗಿಯೇ ನೀವು ಆದಷ್ಟು ಮಟ್ಟಿಗೆ ಜೋರಾಗಿ ಮಾತನಾಡೋದನ್ನ ತ್ಯಜಿಸ್ಬೇಕು. ಜೋರು ಜೋರಾದ ಮಾತುಕತೆಗಳು, ಜಗಳಗಳು, ಕಿರುಚಾಟಗಳು ಇವುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಇರಬೇಕು. ಯಾಕಂದ್ರೆ ಇವುಗಳಿಂದ ನೀವು ನಿಮ್ಮ ದೇಹದ ದೋಷಗಳನ್ನ, ಧಾತುಗಳನ್ನ, ಅಂಗಾಂಗಗಳನ್ನ ಕಾಪಾಡ್ಕೊಳ್ಬಹುದು. ಎರಡನೇದಾಗಿ ಬರುತ್ತೆ ರಥಕ್ಷೋಭ. ರಥಕ್ಷೋಭ ಅಂತಂದ್ರೆ ಟ್ರಾವೆಲಿಂಗ್, ಸಿಕ್ಕಾಪಟ್ಟೆ ಜಾಸ್ತಿ ಟ್ರಾವೆಲಿಂಗ್ ಮಾಡುವಂಥದ್ದು ಕೂಡ ನಮ್ಮ ದೇಹಕ್ಕೆ ಅತ್ಯಂತ ಹೆಚ್ಚಿನ ದೋಷಗಳನ್ನ ಮಲಿನೀಕರಣಗೊಳಿಸುವ ಕಾರಣಗಳಲ್ಲಿ ಒಂದಾಗತ್ತೆ. ಯಾಕಂದ್ರೆ ನಮ್ಮ ದೇಹದ ಒಳಗಿರುವ ಅಂಗಾಂಗಗಳೆಲ್ಲ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ದಿನಚರ್ಯ ಮತ್ತು ಋತುಚರ್ಯ, ಹಾಗೆ ನಮ್ಮ ನಮ್ಮ ಪ್ರದೇಶಗಳಿಗೆ ನಾವು ಯಾವ ಭಾಗದಲ್ಲಿ ಬದುಕ್ತಾ ಇದ್ದೇವೋ ಅದಕ್ಕನುಗುಣವಾಗಿ ಕೆಲವೊಂದಿಷ್ಟು ಪ್ರಿಕಾಷನ್ಸ್ಗಳನ್ನ ಆಯುರ್ವೇದ ಹೇಳುತ್ತೆ. ಯಾಕಂದ್ರೆ
ಯಾವ ಪ್ರದೇಶದಲ್ಲಿ ನೀವು ಬದುಕ್ತಾ ಇದ್ದೀರಾ, ಯಾವ ರೀತಿಯ ದಿನಚರಿಯನ್ನ ಫಾಲೋ ಮಾಡಬೇಕು, ಯಾವ ಋತುವಿಗನುಸಾರವಾಗಿ ನಿಮ್ಮ ದಿನಚರಿ ಅನ್ನೋದು ಬದಲಾಗಬೇಕು, ಇದೆಲ್ಲವನ್ನು ಕೂಡ ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ. ಹಾಗಾಗಿ ನೀವೇನಾದರೂ ತುಂಬಾ ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಆ ಟ್ರಾವೆಲಿಂಗ್ ಇಂದಾಗಿ ನಿಮ್ಮ ದೇಹದಲ್ಲಿ ಮಹಾದೋಷಗಳು ಉತ್ಪತ್ತಿಯಾಗುತ್ತೆ. ಆ ಅತಿಯಾದ ಹೆಚ್ಚಿನ ಟ್ರಾವೆಲಿಂಗ್ ಕಾರಣದಿಂದಲೇ ನಿಮ್ಮ ದೇಹದಲ್ಲಿರುವ ದೋಷಗಳು, ಧಾತುಗಳು ಹಾಗೂ ಅಂಗಾಂಗಗಳು ಮಲಿನಗೊಳ್ಳುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹಕ್ಕೆ ಆ ಸಡನ್ ಚೇಂಜ್ ಇರುವಂತಹ ಕ್ಲೈಮೇಟ್ ಅಲ್ಲಿ ಚೇಂಜ್ ಆಗುತ್ತೆ, ಆಹಾರದಲ್ಲಿ ಚೇಂಜ್ ಆಗುತ್ತೆ, ನೀವು ಹೋಗುವಂತಹ ಪ್ರದೇಶಗಳ ಆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಆಗುವಂತಹ ಬದಲಾವಣೆಗಳೇನಿದೆ ಅದು ನಿಮ್ಮ ದೇಹಕ್ಕೆ ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಎರಡನೆಯ ವಿಷಯ ಏನಂತಂದ್ರೆ ಅತಿಯಾದ ಹೆಚ್ಚಿನ ಟ್ರಾವೆಲಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಎಷ್ಟು ಕಮ್ಮಿ ಟ್ರಾವೆಲಿಂಗ್ ಮಾಡ್ತಿರೋ ಅಷ್ಟು ನಿಮ್ಮ ಈ ಒಂದು ದೇಹದ ದೋಷಗಳನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನಿಮಗೆ ಟ್ರಾವೆಲಿಂಗೇ ಇಷ್ಟ, ನೀವು ಮಾಡಲೇಬೇಕು ಅನ್ನೋದಾದ್ರೂ ನೀವು ಒಂದು ದಿನದಲ್ಲಿ 4-5 ಪ್ಲೇಸ್ಗಳನ್ನ ಟಕ್ 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 ಅಂತ ಕವರ್ ಮಾಡೋ ಬದಲಿಗೆ ನೀವೇನ್ ಮಾಡಬೇಕು, ಪ್ರತಿ ವರ್ಷದಲ್ಲಿ 1 ತಿಂಗಳುಗಳ ಕಾಲ ಅಥವಾ ಒಂದು ಕೆಲ ಸಮಯಗಳ ಕಾಲ ಟ್ರಾವೆಲಿಂಗಿಗೆ ಅಂತ ತೆಗೆದಿಟ್ಟು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ನಿಮ್ಮ ದೇಹ ಹಾಗೂ ಅಂಗಾಂಗಗಳು ಆ ಪ್ರದೇಶದ ಕ್ಲೈಮೇಟಿಕ್ ಕಂಡೀಷನ್ ಮತ್ತು ಅಲ್ಲಿರುವಂತಹ ಆಹಾರ ಪದ್ಧತಿಗಳಿಗೆ ಹೊಂದಾಣಿಕೆ ಆಗುವಷ್ಟು ಸಮಯವನ್ನ ಕೊಟ್ಟರೆ ಆಗ ನಿಮಗೆ ಟ್ರಾವೆಲಿಂಗ್ ಇಂದ ಸಮಸ್ಯೆ ಆಗಲ್ಲ. ಉಚ್ಚೈರ್ಭಾಷ್ಯಂ ರಥಕ್ಷೋಭಂ. ನಂತರ ಬರುವಂಥದ್ದು ಅತಿಚಂಕ್ರಮಣ. ಅತಿಚಂಕ್ರಮಣ ಅಂದ್ರೆ ಅತ್ಯಂತ ಹೆಚ್ಚಿನ ನಡಿಗೆ. ನೋಡಿ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ವಾಕಿಂಗ್ ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಹೆಚ್ಚೆಚ್ಚು ವಾಕಿಂಗ್ ಮಾಡಿದಷ್ಟು ನಾನು ಆರೋಗ್ಯವಂತ, ಹೆಚ್ಚೆಚ್ಚು ವಾಕಿಂಗ್ ಮಾಡಿದರೆ ನನಗೆ ಆರೋಗ್ಯ ಲಭಿಸುತ್ತೆ ಅನ್ನುವಂತಹ ಕಲ್ಪನೆಯಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ಆಯುರ್ವೇದ ಏನ್ ಹೇಳುತ್ತೆ, ಆಯುರ್ವೇದ ಅತಿಚಂಕ್ರಮಣ ಅತ್ಯಂತ ಹೆಚ್ಚಿನ ವಾಕಿಂಗ್ ಅನ್ನು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ದೋಷಗಳು ಮಲಿನೀಕರಣ ಆಗತ್ತೆ, ಮಹಾದೋಷಗಳು ಉತ್ಪತ್ತಿ ಆಗತ್ತೆ ಅಂತ ಹೇಳುತ್ತೆ. ಹಾಗಿದ್ರೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಅನ್ನೋದನ್ನ ನಾವು ಹೇಗೆ ಡಿಸೈಡ್ ಮಾಡಬಹುದು? ಸಾಧಾರಣವಾಗಿ ಒಂದು ದಿನದಲ್ಲಿ ನಾವು 20-30 ನಿಮಿಷ ಅಥವಾ 40 ನಿಮಿಷ ನಡೆದಾಡುವಂಥದ್ದು ನಮ್ಮ ದೇಹಕ್ಕೆ ಆರೋಗ್ಯಕರವಾದಂತಹ ನಡಿಗೆ. ಸೊ ಇಡೀ ದಿನ ನಾವು ನಡೆಯದೇ ಇರೋದ್ದು ಕೂಡ ತಪ್ಪು. ಹಾಗೆ ಅಂತ ಒಂದೇ ದಿನಕ್ಕೆ 8, 10, 12 ಕಿಲೋಮೀಟರ್ ನಡೆಯುವಂಥವ್ರು, ಪ್ರತಿನಿತ್ಯ ಇದನ್ನು ಮಾಡುವಂಥವ್ರು ಏನಿದ್ದೀರಾ, ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಈ ರೀತಿಯಾಗಿ ಅತಿಯಾದ ಸಂಕ್ರಮಣ, ಅತಿಯಾದ ನಡಿಗೆ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿನ ದೋಷಗಳನ್ನು ಇನ್ನಷ್ಟು ಮಲಿನಗೊಳಿಸಬಹುದು. ನಿಮ್ಮ ಸಂಧಿಗಳಲ್ಲಿ ವಾತ ಅನ್ನೋದು ಸೇರ್ಕೊಳ್ಳುವಂತಹ ಸಾಧ್ಯತೆ ಇದೆ. ಜಾಯಿಂಟ್ಸ್ಗಳಲ್ಲಿ ಅರ್ಲಿ ಡಿಜನರೇಷನ್ ಕಾಣುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನಾದರೂ ಅತಿಯಾದ ಸಂಕ್ರಮಣವನ್ನು ಮಾಡ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ, ಅತ್ಯಂತ ಹೆಚ್ಚು ವಾಕಿಂಗ್ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಆರೋಗ್ಯವನ್ನು ಹೆಚ್ಚಿಸುವ ಬದಲು ಆರೋಗ್ಯವನ್ನು ನಾಶ ಮಾಡುವಂತಹ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮ ನಿಮ್ಮ ದೇಹದ ಪ್ರಕೃತಿಗನುಗುಣವಾಗಿ, ನಿಮ್ಮ ದೇಹದ ಅವಸ್ಥೆಗನುಗುಣವಾಗಿ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಅದಕ್ಕನುಗುಣವಾಗಿ ನೀವು ಪ್ರತಿನಿತ್ಯ ಎಷ್ಟು ಸಮಯ ಅಂತ ನಡೆದಾಡಬಹುದು. ಅದಕ್ಕೂ ಜಾಸ್ತಿ ಮಾಡಿದಾಗ ಅತಿ ಆದರೆ ಅಮೃತ ಕೂಡ ವಿಷ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಕೊಳ್ಳಿ. ನಂತರ ಬರುವಂತಹ 4ನೇ ಪಾಯಿಂಟ್, ಆಸನಹಿ, ಅತಿಚಂಕ್ರಮಣ ಆಸನಹಿ ಅಂದ್ರೆ ಅತಿಯಾದಂತಹ ಆಸನ, ಸೆಡೆಂಟರಿ ಲೈಫ್ ಸ್ಟೈಲ್. ಬೆಳಗಿನಿಂದ ಸಂಜೆಯ ತನಕ ಕೂತಲ್ಲೇ ಕೂತಿರುವಂಥದ್ದು, ಸೆಡೆಂಟರಿ ಆದ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಿನ ದೋಷಗಳು ಮಲಿನಗೊಳ್ಳುವಂತಹ ಕೆಲಸ ಆಗತ್ತೆ. ಹಾಗಾಗಿ ನಾವು ನಮ್ಮ ದಿನವನ್ನ ಆಕ್ಟಿವ್ ಆಗಿ ಕಳಿಬೇಕು. ಆದರೆ ಆ ಒಂದು ಆಕ್ಟಿವಿಟಿಯಿಂದ ನಮ್ಮ ದೋಷಗಳು, ನಮ್ಮ ಧಾತುಗಳು, ನಮ್ಮ ಅಂಗಾಂಗಗಳು ಇನ್ನಷ್ಟು ಆರೋಗ್ಯವನ್ನು ಪಡ್ಕೊಳ್ಳೋ ಹಾಗಾಗತ್ತೆ. ಅದೇ ನಾವು ಎಷ್ಟು ಕೂತಲ್ಲೇ ಕೂತಿರ್ತೀವಿ, ಕೂತು ಮಾಡುವಂತಹ ಡೆಸ್ಕ್ ಜಾಬ್ಗಳಲ್ಲೆಲ್ಲ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅಂಥವರಲ್ಲಿ ರೋಗ ನಿರೋಧಕ ಶಕ್ತಿಯೂ ಕಡಿಮೆ ಆಗ್ತಾ ಇದೆ, ಹಾಗೆ ಬರುವಂತಹ ರೋಗಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮೊದಲ ಲೈನ್ನಲ್ಲಿ ಈ 4 ಅಂಶಗಳನ್ನು ನಾವು ಕವರ್ ಮಾಡಿದ್ವಿ. ಉಚ್ಚೈರ್ಭಾಷ್ಯಂ, ರಥಕ್ಷೋಭಂ, ಅತಿಚಂಕ್ರಮಣ, ಆಸನಹಿ. ನಂತರ ಬರುವಂಥದ್ದು ಅಜೀರ್ಣ, ಅಹಿತ, ಭೋಜ್ಯೇಚ, ದಿವಾ, ಸ್ವಪ್ನಂ, ಸ, ಮೈಥುನಂ. ಇನ್ನು 4 ಪಾಯಿಂಟ್ಗಳೇನಂತಂದ್ರೆ ನಮ್ಮ ಮೊದಲ 2 ಆಹಾರಕ್ಕೆ ಸಂಬಂಧಪಟ್ಟಿದ್ದು. ಅಜೀರ್ಣ, ಅಹಿತ, ಭೋಜ್ಯೇಚ, ಅಜೀರ್ಣ ಭೋಜನ ಮತ್ತು ಅಹಿತವಾದಂತಹ ಭೋಜನ. ಅಜೀರ್ಣ ಭೋಜನ ಅಂತಂದ್ರೆ ಮೊದಲು ತಿಂದಂತಹ ಆಹಾರ ಜೀರ್ಣವಾಗುವ ಮೊದಲೇ ನಂತರದ ಆಹಾರವನ್ನು ಸೇವನೆ ಮಾಡುವಂಥದ್ದು. ಉದಾಹರಣೆಗೆ ನಾನು ಬೆಳಿಗ್ಗೆ ಚೆನ್ನಾಗಿ ನನ್ನ ತಿಂಡಿಯನ್ನು ತಿಂದಿರ್ತೇನೆ, ಆದರೆ ನನ್ನ ಅಗ್ನಿ ಮಂದವಾಗಿರುವ ಕಾರಣದಿಂದ ನನಗೆ ಊಟದ ಸಮಯ ಬಂದಾಗ ಹಸಿವೆ ಇಲ್ಲದಿದ್ದರೆ, ಆದರೂ ಸಮಯ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಆ ಊಟವನ್ನು ಸೇವನೆ ಮಾಡಿದರೆ ಅದನ್ನು ಅಜೀರ್ಣ ಭೋಜನ ಅಂತ ಹೇಳ್ತಾರೆ. ಅಥವಾ ನಾನೀಗ ಬೆಳಿಗ್ಗೆ ಎದ್ದ ತಕ್ಷಣ ಹೆಲ್ದಿ ಅಂದ್ಬಿಟ್ಟು ಒಂದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತಿಂದಿದ್ದೇನೆ, ಜೊತೆಯಲ್ಲಿ ಯಾವುದಾದ್ರೂ ಮಾಲ್ಟನ್ನು ಅಥವಾ ಸಿರಿಧಾನ್ಯವಾದ ಪೌಡರನ್ನು ಏನಾದರೂ ಕುಡಿದಿದ್ದೇನೆ, ಅದಿಷ್ಟನ್ನು ಸೇವನೆ ಮಾಡಿ 1 ಗಂಟೆಯ ಒಳಗೆ ನಾನು ಮತ್ತೆ ನನ್ನ ಬ್ರೇಕ್ಫಾಸ್ಟನ್ನು ಕೂಡ ಮಾಡಿದರೆ
ಆಗ ಏನಾಗುತ್ತೆ, ಅದು ಅಜೀರ್ಣ ಭೋಜನ ಆಗುತ್ತೆ. ನೀವು ಮೊದಲು ಸೇವನೆ ಮಾಡಿದಂತಹ ಡ್ರೈ ಫ್ರೂಟ್ಸ್ಗಳು ಅಥವಾ ನೀವು ಕುಡಿದಂತಹ ಮಾಲ್ಟ್ಗಳು ಇನ್ನೂ ಕೂಡ ಜೀರ್ಣ ಆಗಿರಲ್ಲ. ಆ ಜೀರ್ಣಕ್ರಿಯೆ ಸಂಪೂರ್ಣಗೊಳ್ಳುವ ಒಳಗೆ ನೀವು ಬೆಳಗಿನ ಉಪಹಾರವನ್ನು ಕೂಡ ನಿಮ್ಮ ದೇಹಕ್ಕೆ ನೀಡಿದರೆ ಅದನ್ನು ಅಧ್ಯಶನ ಅಂತ ಕೂಡ ಹೇಳ್ತಾರೆ. ಅಂದರೆ ಪದೇ 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 ಆಹಾರವನ್ನು ತಿನ್ನುವಂಥದ್ದು, ಅಥವಾ ಮೊದಲು ತಿಂದಂತಹ ಆಹಾರ ಜೀರ್ಣವಾಗುವ ಮೊದಲೇ ಮತ್ತೊಂದು ಆಹಾರವನ್ನು ಸೇವನೆ ಮಾಡುವಂಥದ್ದಕ್ಕೆ ಅಜೀರ್ಣ ಭೋಜನ ಅಂತ ಹೇಳ್ತಾರೆ. ನಿನ್ನೆಯ ಆಹಾರ ಇವತ್ತಿನ್ನೂ ಜೀರ್ಣ ಆಗಿಲ್ಲ ಅಂತ ಅನಿಸಿದ್ರೆ ಆದಷ್ಟು ಮಟ್ಟಿಗೆ ನೀವು ಆಹಾರವನ್ನು ಅವಾಯ್ಡ್ ಮಾಡಬೇಕು. ಆಹಾರ ಸೇವನೆ ಅನ್ನುವಂಥದ್ದು ಮೊದಲಿನ ಆಹಾರ ಪಚನಗೊಂಡ ನಂತರವೇ ಮಾಡಬೇಕು. ಹೇಗೆ ಗೊತ್ತಾಗುತ್ತೆ ಮೊದಲು ತಿಂದಂತಹ ಆಹಾರ ಪಚನ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಈಗಾಗಲೇ ನಾನು ಹಲವಾರು ವಿಡಿಯೋದಲ್ಲಿ ಜೀರ್ಣಾಹಾರ ಲಕ್ಷಣ ಅಂತ ಹೇಳಿದ್ದೀನಿ. ಜೀರ್ಣಾಹಾರ ಲಕ್ಷಣ ಅಂತಂದರೆ ಆಹಾರವು ಜೀರ್ಣವಾದಾಗ ನಿಮ್ಮ ದೇಹದಲ್ಲಿ ಕಂಡುಬರುವಂತಹ ಲಕ್ಷಣಗಳು ಅದೇನಂತಂದರೆ ಉದ್ಗಾರ ಶುದ್ಧಿ ಉತ್ಸಾಹೋ ವೇಗೋತ್ಸರ್ಗ ತಥೈವ ಚ ಲಘುತ ಅಕ್ಷುತ್ ಪಿಪಾಸಾ ಚ ಜೀರ್ಣಾಹಾರಸ್ಯ ಲಕ್ಷಣ. ನಮ್ಮ ದೇಹದಲ್ಲಿ ಮೊದಲು ತಿಂದಂತಹ ಆಹಾರ ಪಚನ ಆದಾಗ ಶುದ್ಧ ಉದ್ಗಾರ ಅಂದ್ರೆ ನಿಮ್ಗೆ ತೇಗು ಬರುತ್ತೆ, ಆದ್ರೆ ಆ ತೇಗಿನಲ್ಲಿ ಯಾವುದೇ ಆಹಾರದ ಪರಿಮಳ ಇರೋಲ್ಲ. ಕೆಲವೊಮ್ಮೆ ನೀವು ನೋಡಿರ್ಬೋದು ತುಂಬಾ ಚೆನ್ನಾಗಿ ಮದುವೆ ಊಟವನ್ನ ಮಾಡಿದಾಗ ನಂತರ ಎಷ್ಟೋ ಸಮಯದ ತನಕ ನಿಮ್ಗೆ ತೇಗ್ ಬರ್ತಾ ಇರುತ್ತೆ, ಆದ್ರೆ ಆ ತೇಗಿನಲ್ಲಿ ನಿಮಗೆ ಆ ತಿಂದಂತಹ ಆಹಾರದ ಪರಿಮಳ ವಾಸನೆ ಬರ್ತಾ ಇರುತ್ತೆ. ಇನ್ನು ಅಜೀರ್ಣ ಸಮಸ್ಯೆಯಿಂದ ಬಳಲ್ತಾ ಇರೋರಲ್ಲಿ ಹುಳಿ ತೇಗು ಕಹಿ ತೇಗು ಒಂಥರ ಕೆಟ್ಟ ವಾಸನೆ ಇರುವಂತಹ ತೇಗು ಬರ್ತಾ ಇರುತ್ತೆ. ಆದರೆ ಶುದ್ಧ ಉದ್ಗಾರ ಶುದ್ಧವಾದ ತೇಗು ಬರುವಂಥದ್ದು ಮೊದಲು ತಿಂದ ಆಹಾರದ ಯಾವುದೇ ವಾಸನೆ ಆ ತೇಗಿನಲ್ಲಿ ಇಲ್ಲ ಅಂತಂದರೆ ನಿಮ್ಮ ಆಹಾರ ಜೀರ್ಣ ಆಗಿದೆ ಅಂತ ಅರ್ಥ. ಉದ್ಗಾರ ಶುದ್ಧಿ ಉತ್ಸಾಹ, ನೀವು ಉತ್ಸಾಹದಿಂದ ಇರ್ತೀರ. ಆಮೇಲೆ ವೇಗಗಳು ಸರಿಯಾಗಿ ಆಗಿರುತ್ತೆ. ವೇಗಗಳು ಅಂತಂದಾಗ ನಮ್ಮ ನ್ಯಾಚುರಲ್ ಅರ್ಜಸ್ಗಳಿಲ್ಲಿ ನ್ಯಾಚುರಲ್ ಅಡ್ಜಸ್ಟ್ಗಳಾದಂತಹ ಮೂತ್ರ ಇರ್ಬೋದು ಮಲವಿಸರ್ಜನೆ ಇರ್ಬೋದು ಇವೆಲ್ಲವೂ ಸರಾಗವಾಗಿ ಆಗಿದೆ ಅಂತಂದ್ರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ನೀಟಾಗಿ ಆಗಿದೆ ಅಂದ್ರೆ ನಿನ್ನೆ ರಾತ್ರಿ ನಾನು ತಿಂದಿರೋದು ಜೀರ್ಣ ಆಗಿದೆ ಅಂತ ಅರ್ಥ. ವೇಗೋತ್ಸರ್ಗ ತಥೈವಚ ಲಘುತ ದೇಹದಲ್ಲಿ ಒಂದು ಲೈಟ್ನೆಸ್ ಲಘುತ್ವ ನಿಮಗೆ ಫೀಲ್ ಆಗುತ್ತೆ, ನಿಮ್ಮ ಅನುಭವಕ್ಕೆ ಬರುತ್ತೆ. ಕ್ಷುತ್ ಮತ್ತೆ ಹಸಿವಾಗತ್ತೆ, ಆ ಹಸಿವೆ ಅನ್ನೋದನ್ನ ನಾವು ಫೀಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ತಿನ್ನು ಸಮಯಕ್ಕೆ ಸರಿಯಾಗಿ ತಿನ್ನು ಅಂತ ಆ ಹಸಿವು ಅನ್ನುವ ಭಾವನೆಯನ್ನೇ ನಾವು ಬರ್ಲಿಕ್ಕೆ ಕೊಡ್ತಾ ಇಲ್ಲ. ಹಸಿವು ಅನ್ನೋದು ಬರೋದ್ರೊಳಗಡೆನೆ ನಾವು ಮತ್ತೆ ಲೋಡ್ ಮಾಡಿ ಆಗಿರುತ್ತೆ, ಹಾಗಾಗಬಾರ್ದು. ನಿಮಗೆ ಹಸಿವಾಗಬೇಕು, ಬಾಯಾರಿಕೆ ಆಗಬೇಕು, ಆಗ ನಿಮ್ಮ ದೇಹದಲ್ಲಿ ಮೊದಲು ತಿಂದಂತಹ ಆಹಾರ ಜೀರ್ಣವಾಗಿದೆ ಅಂತ ಅರ್ಥ. ಸೊ ಹೀಗೆ ಈ ಎಲ್ಲ ಲಕ್ಷಣಗಳು ಬಂದ ನಂತರ ನೀವು ಆಹಾರ ಸೇವನೆ ಮಾಡೋದು ನೀವು ಮಹಾದೋಷಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಬರುವಂಥದ್ದು ಅಹಿತ ಭೋಜನ. ಅಹಿತ ಭೋಜನ ಅಂತಂದರೆ ನಮ್ಮ ನಮ್ಮ ಪ್ರಕೃತಿಗೆ ಅಥವಾ ನಮ್ಮ ನಮ್ಮ ರೋಗಗಳಿಗೆ ಹಿತ ಅಲ್ಲದೆ ಇರುವಂಥದ್ದು. ಉದಾಹರಣೆಗೆ ಮಧುಮೇಹಿಗಳಲ್ಲಿ ಸಿಹಿ ತಿಂಡಿ, ಉದಾಹರಣೆಗೆ ಅತ್ಯಂತ ಹೆಚ್ಚಿನ ರಕ್ತದೊತ್ತಡದಿಂದ ಬಳಲುತ್ತಿರುವಂತಹ ವ್ಯಕ್ತಿಯಲ್ಲಿ ಅತಿಯಾದ ಹೆಚ್ಚಿನ ಉಪ್ಪು ಮಸಾಲೆ ಹಾಕಿರುವಂತಹ ಪದಾರ್ಥಗಳ ಸೇವನೆ, ಈಗಾಗಲೇ ಕರುಳು ಸಂಬಂಧಿ ರೋಗಗಳಿಂದ ಬಳಲುತ್ತಿರುವಂತಹ ವ್ಯಕ್ತಿ ಹಸಿ ಹಸಿಯಾದ ತರಕಾರಿ ಸಲಾಡ್ಗಳನ್ನ ತಿನ್ನೋದು ಅಹಿತ ಭೋಜನ. ಈಗಾಗಲೇ ನನಗೆ ಗಂಟಲಲ್ಲಿ ಇನ್ಫೆಕ್ಷನ್ ಇದೆ, ಗಂಟಲು ಕೆರೆತ ಇದೆ, ಕೆಮ್ಮಿದೆ, ಶೀತ ಇದೆ, ನಾನು ಮತ್ತೆ ತಂಪಾದ ಆಹಾರ ಪದಾರ್ಥಗಳನ್ನ ತಂಪಾದ ಪಾನೀಯಗಳನ್ನ ಸೇವನೆ ಮಾಡ್ತಾ ಇದ್ರೆ ಅದು ಅಹಿತ ಭೋಜನ. ಹೀಗೆ ನಮ್ಮ ದೇಹಕ್ಕೆ ನಮ್ಮ ಪ್ರಕೃತಿಗೆ ಮತ್ತು ನಮ್ಮ ರೋಗಕ್ಕೆ ಅನುಸಾರವಾಗಿ ಹಿತ ಅಲ್ಲದಿರುವಂತಹ ಆಹಾರ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ದೋಷಗಳು ಹೆಚ್ಚಾಗಿ ಮಲಿನಗೊಳ್ಳುವ ಸಾಧ್ಯತೆ ಇದೆ. ಅದರ ನಂತರ ಬರುವಂಥದ್ದು ದಿವಾಸ್ವಪ್ನ. ದಿವಾಸ್ವಪ್ನ ಅಂದ್ರೆ ಹಗಲಿನಲ್ಲಿ ನಿದ್ದೆ. ನೋಡಿ ವೀಕ್ಷಕರೇ, ಹಗಲಿನಲ್ಲಿ ನಿದ್ದೆ ಅಂದಾಗ ನಿಮ್ಮೆಲ್ಲರಿಗೆ ಮಧ್ಯಾಹ್ನ ಊಟದ ನಂತರ ನಿದ್ದೆ ಮಾಡೋದು ಮಾತ್ರ ಕಲ್ಪನೆಗೆ ಬರುತ್ತೆ. ಆದ್ರೆ ಹಗಲು ಅನ್ನೋದು ಏನಂತ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ. ಹಗಲು ಯಾವಾಗಿಂದ ಶುರು ಆಗತ್ತೆ? ಯಾವಾಗ ಸೂರ್ಯೋದಯ ಆಗುತ್ತೋ ಅದನ್ನು ನಾವು ಹಗಲು ಅಂತ ಹೇಳ್ತೀವಿ, ಯಾವಾಗ ಸೂರ್ಯಾಸ್ತ ಆಗುತ್ತೋ ಅದನ್ನು ನಾವು ಇರುಳು ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಹಗಲು ಅನ್ನುವಂಥದ್ದು ಸೂರ್ಯೋದಯದಿಂದ ಸೂರ್ಯಾಸ್ತದ ಮಧ್ಯೆ ಇರುವ ಸಮಯವನ್ನ ಹಗಲು ಅಂತ ಹೇಳ್ತೀವಿ. ಹಾಗಾಗಿ ಹಗಲು ನಿದ್ದೆ ಅಂತ ಅಂದಾಗ ಕೇವಲ ಮಧ್ಯಾಹ್ನ ಊಟದ ನಂತರ ಮಾಡುವ ನಿದ್ದೆ ಮಾತ್ರ ಹಗಲು ನಿದ್ದೆ ಅಲ್ಲ, ನೀವು ಬೆಳಿಗ್ಗೆ ಏಳುವಲ್ಲಿ ಸೂರ್ಯೋದಯದ ನಂತರ ಕೂಡ ನೀವು ಮಲಗಿದೀರಾ ಅಂತಂದ್ರೆ ಅದು ಕೂಡ ಹಗಲು ನಿದ್ದೆ ಅಂತವೇ ಕನ್ಸಿಡರ್ ಆಗತ್ತೆ. ಹಾಗಾಗಿಯೇ ನಿಮ್ಮಲ್ಲಿ ದೋಷಗಳಲ್ಲಿ ಹಾಗೂ ಧಾತುಗಳಲ್ಲಿ ರೋಗಗಳು ಉಂಟಾಗಿರ್ಬೋದು, ಸಮಸ್ಯೆಗಳು ಉಂಟಾಗಿರ್ಬೋದು, ಆದ್ರೆ ಇದು ಯಾವುದೂ ಕೂಡ ನಮ್ಮ ಗಮನಕ್ಕೆ ಬಂದಿರಲ್ಲ. ಆರೋಗ್ಯಕ್ಕಾಗಿ ನೀವು ಎಷ್ಟೊಂದು ಶ್ರಮ ವಹಿಸ್ತಾ ಇರ್ತೀರಾ, ಎಷ್ಟೊಂದು ಯೋಚನೆ ಮಾಡ್ತಾ ಇರ್ತೀರಾ, ಆದ್ರೆ ಇಂಥ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇರುತ್ತೆ, ಆದ್ರೆ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ. ಬೆಳಗ್ಗೆ ಕೂಡ ಸೂರ್ಯೋದಯಕ್ಕಿಂತ ಮೊದಲು ಎದ್ದೇಳುವಂಥದ್ದು, ಸಂಜೆ ಸೂರ್ಯಾಸ್ತ ಆದ ಮೇಲೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ದಿನಚರಿಯನ್ನು ಮುಗಿಸಿ ನಿದ್ದೆಗೆ ಜಾರುವಂಥದ್ದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಅತ್ಯಂತ ಮುಖ್ಯವಾದ ಒಂದು ಅಂಶ. ನಂತರ ಬರುವಂಥದ್ದು ಮೈಥುನ. ಮೈಥುನ ಕ್ರಿಯೆ ಅನ್ನುವಂಥದ್ದು ಪ್ರಾಣಿಗಳಲ್ಲಿ ಸಹಜವಾದ ಒಂದು ಪ್ರಕ್ರಿಯೆ.
ಆದರೆ ಅತಿ ಆದರೆ ಅಮೃತವು ವಿಷ ಅಂತ ಹೇಳಿದ ಹಾಗೆ ಅತಿಯಾದ ಮೈಥುನ ಕ್ರಿಯೆಯಲ್ಲಿ ನಾವು ತೊಡಗಿಕೊಂಡಾಗ ಅದರಿಂದ ಕೂಡ ನಮ್ಮ ದೇಹದಲ್ಲಿ ದೋಷಗಳಲ್ಲಿ ಮಲಿನತೆ ಉಂಟಾಗತ್ತೆ. ಹಾಗಾಗಿ ನೀವು ಈ ಎಲ್ಲ 8 ಅಂಶಗಳನ್ನು ತ್ಯಜಿಸಿದರೆ, ಅದರ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸರಾಗ ಆಗತ್ತೆ, ಸರಳವಾಗತ್ತೆ. ಯಾಕಂದರೆ ಎಷ್ಟೊಂದು ಔಷಧಿಗಳಲ್ಲಿ ನೀವು ಆರೋಗ್ಯವನ್ನು ಹುಡುಕ್ತೀರಾ, ಅದು ಯಾವತ್ತೂ ಔಷಧಿಗಳಲ್ಲಿ ನಿಮ್ಮ ಆರೋಗ್ಯ ಸಿಗಲ್ಲ. ಎಷ್ಟೊಂದು ಆಸ್ಪತ್ರೆಗಳಲ್ಲಿ ನೀವು ಆರೋಗ್ಯವನ್ನು ಹುಡುಕ್ತೀರಾ, ಆಸ್ಪತ್ರೆಗಳಲ್ಲೂ ಆರೋಗ್ಯ ಸಿಗಲ್ಲ. ಆರೋಗ್ಯ ಅನ್ನುವಂಥದ್ದು ನಿಮ್ಮ ದಿನಚರಿ, ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನ ಭಾವನೆಗಳು ಹಾಗೂ ನಿಮ್ಮ ದೇಹದ ಪ್ರತಿನಿತ್ಯ ನೀವು ಪಾಲನೆ ಮಾಡ್ತಾ ಇರುವಂತಹ ದಿನಚರಿ, ಇವುಗಳಿಂದ ನಿಮ್ಮ ಆರೋಗ್ಯ ಸಿಗತ್ತೆ ಹೊರತಾಗಿ ಕೇವಲ ಔಷಧಿ, ಕೇವಲ ಆಸ್ಪತ್ರೆಗಳಿಂದ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ ಮುಂದೆ ಆದರೂ ಈ 8 ವಿಷಯಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಇವುಗಳನ್ನು ತ್ಯಜಿಸುವ ಪ್ರಯತ್ನವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಾವೆಲ್ಲರೂ ಸೇರಿ ಸ್ವಸ್ಥ ಭಾರತವನ್ನು ಕಟ್ಟೋಣ. ಸ್ವಸ್ಥ ಭಾರತ ನಮ್ಮದಾಗಲಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಗೂ ನಿಮ್ಮ ಕುಟುಂಬದವರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಮಾಹಿತಿಗಳೊಂದಿಗೆ ನಿಮ್ಮೆದುರು ಬರ್ತೇನೆ. ಆ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಆಗಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯ ತನಕ ನಮಸ್ಕಾರ.